ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಹಿಯಾದರೂ ಸತ್ಯವಾದ ಪ್ರಕೃತಿಯ ಮೂರು ನಿಯಮಗಳು. ಅದಕ್ಕಿಂತ ಮುಂಚೆ ಶಿವರಾಮ್ ಕಾರಂತರ ಪ್ರಸಿದ್ಧ ಹೇಳಿಕೆಯನ್ನು ನೋಡೋಣ ಬನ್ನಿ. ಕಾಲ ಹಿಂದಕ್ಕೆ ಸಾಗುವುದಿಲ್ಲ, ಆದರೆ ಅದರ ಜೊತೆ ಸಾಗದಿದ್ದರೆ ನಾವು ನಿಂತಲ್ಲೇ ನಿಲ್ಲಬೇಕಾಗುತ್ತದೆ. ಶಿವರಾಮ್ ಕಾರಂತ್, ಬನ್ನಿ ಪ್ರಕೃತಿಯ ನಿಯಮಗಳನ್ನು ನೋಡೋಣ. ನಂಬರ್ 1, ಪ್ರಕೃತಿಯ ಮೊದಲ ನಿಯಮ. ಹೇಗೆ ಗದ್ದೆಯಲ್ಲಿ ಬೀಜ ಹಾಕಿಲ್ಲವೆಂದರೆ ಅಲ್ಲಿ ಹುಲ್ಲು ಕಡ್ಡಿ ಬೆಳೆಯುತ್ತದೆಯೋ, ಹಾಗೆ ಬುದ್ಧಿಯಲ್ಲಿ ಸಕಾರಾತ್ಮಕ ವಿಚಾರಗಳನ್ನು ತುಂಬಿಲ್ಲವೆಂದರೆ ನಕಾರಾತ್ಮಕ ವಿಚಾರಗಳು ಆ ಜಾಗವನ್ನು ಆಕ್ರಮಿಸಿಕೊಳ್ಳುತ್ತದೆ. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕ ಚಿಂತನೆಗಳನ್ನು ಬೆಳೆಸಿಕೊಳ್ಳಿ, ನಕಾರಾತ್ಮಕ ವಿಚಾರಗಳನ್ನು ನಿಮ್ಮಿಂದ ದೂರ ಹಾಕಿ. ಇನ್ನು ಪ್ರಕೃತಿಯ ಎರಡನೇ ನಿಯಮ, ಯಾರ ಬಳಿ ಏನಿರುತ್ತದೆಯೋ ಅದನ್ನೇ ಇತರರಿಗೆ ನೀಡುತ್ತಾರೆ. ಸುಖಿ ಸುಖವನ್ನು ಹಂಚುತ್ತಾನೆ, ದುಃಖಿ ದುಃಖವನ್ನು ಹಂಚುತ್ತಾನೆ, ಜ್ಞಾನಿ ಜ್ಞಾನವನ್ನು ಹಂಚುತ್ತಾನೆ, ಭ್ರಮಿತ ಭ್ರಮೆಯನ್ನು ಹಂಚುತ್ತಾನೆ, ಭಯಭೀತ ಭಯವನ್ನು ಹಂಚುತ್ತಾನೆ. ಸೊ ಹಾಗಾಗಿ ನಮ್ಮ ತಲೆಯಲ್ಲಿ ಒಳ್ಳೆಯ ವಿಚಾರಗಳನ್ನು ತುಂಬಿಕೊಳ್ಳಬೇಕು. ನಮ್ಮ ತಲೆಯಲ್ಲಿ ಒಳ್ಳೆಯ ವಿಚಾರಗಳಿದ್ದರೆ ಬೇರೆಯವರಿಗೆ ನಾವು ಒಳ್ಳೆಯದನ್ನು ಹಂಚಬಹುದು. ಇನ್ನು ಮೂರನೇ ನಿಯಮ, ತಮಗೆ ಜೀವನದಿಂದ ಏನೆಲ್ಲ ಸಿಕ್ಕಿದೆಯೋ ಅದನ್ನು ಜೀರ್ಣಿಸಿಕೊಳ್ಳಲು ಕಲಿಯಿರಿ. ಏಕೆಂದರೆ ಭೋಜನ ಜೀರ್ಣವಾಗದೇ ಇದ್ದರೆ ರೋಗ ಹೆಚ್ಚುತ್ತದೆ, ಪ್ರಶಂಸೆ ಜೀರ್ಣವಾಗದಿದ್ದರೆ ಅಹಂಕಾರ ಹೆಚ್ಚುತ್ತದೆ, ನಿಂದನೆ ಜೀರ್ಣವಾಗದಿದ್ದರೆ ಶತ್ರುತ್ವ ಹೆಚ್ಚುತ್ತದೆ, ದುಃಖ ಜೀರ್ಣವಾಗದಿದ್ದರೆ ನಿರಾಶೆ ಹೆಚ್ಚುತ್ತದೆ. ಮಾತು ಬಹಳ ಕಹಿ ಇದೆ, ಆದರೆ ಸತ್ಯವಾದ ಮಾತು ಅಲ್ಲವೇ? ಪ್ರಿಯ ವೀಕ್ಷಕರೇ, ನಮ್ಮಲ್ಲಿ ಒಳ್ಳೆಯ ನಡೆದಿದೆ ವಿಚಾರ ಅಳವಡಿಸಿಕೊಂಡರೆ ನಾವು ಎಲ್ಲರಲ್ಲಿ ಒಳ್ಳೆಯದನ್ನು ಹಂಚಬಹುದು ಎಂದು ತಿಳಿಸುತ್ತಾ ಈ ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋದ ನಿಯಮಗಳು ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್, ಒಂದು ಕಮೆಂಟ್ ಹಾಗೂ ಒಂದು ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ತೆ.